ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಇಂಡಿಯಾಗೆ ಮರಳಿದ ಅಪಾಯಕಾರಿ ಆಲ್ರೌಂಡರ್ ಮರೆತು ಬಿಡಿ ಪಾಂಡ್ಯಾನ ಟೆನ್ಷನ್, ನಿಂತಲ್ಲೇ ಬಾರಿಸುತ್ತಾನೆ ಅತಿ ಉದ್ದದ ಸಿಕ್ಸರ್ ಮತ್ತು ಮಾಡುತ್ತಾನೆ ಅಪಾಯಕಾರಿ ಬೌಲಿಂಗ್. ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಫೈನಲ್ ಪಂದ್ಯವನ್ನು ಸೋತಿದೆ. ಆದರೆ ಈಗ ಭಾರತ ತಂಡ ಫೈನಲ್ ಪಂದ್ಯವನ್ನು ಸೋತ ಅದೇ ಆಸ್ಟ್ರೇಲಿಯಾ ತಂಡದ ವಿರುದ್ಧ 5 ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಲಿದೆ. ಮತ್ತು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೋಲುತ್ತಿದ್ದ ಭಾರತ ತಂಡ ಅಂತಿಮ ಓವರ್ಗಳಲ್ಲಿ ಅಪಾಯಕಾರಿ ಬ್ಯಾಟಿಂಗ್ ಆಡುವ ಮೂಲಕ 1-0 ಅಂತರದಲ್ಲಿ ಟಿ ಟ್ವೆಂಟಿ ಸರಣಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಆದರೆ ಭಾರತ ತಂಡಕ್ಕೆ ಈ ಪಂದ್ಯದಲ್ಲಿ ಗೆಲುವು ಸಿಕ್ಕರೂ ಕೂಡ ಭಾರತದ ಆಲ್ರೌಂಡರ್ಗಳಾದ ತಿಲಕ್ ವರ್ಮಾ ಹಾಗೂ ಅಕ್ಷರ್ ಪಟೇಲ್ ಅವರು ಟೀಂ ಇಂಡಿಯಾವನ್ನು ಪ್ರೆಷರ್ನಲ್ಲಿ ಹಾಕುವ ಮೂಲಕ ಫ್ಲಾಪ್ ಆದರು. ಆದ್ದರಿಂದ ಈಗ ಎರಡನೇ ಟಿ ಟ್ವೆಂಟಿ ಪಂದ್ಯದಿಂದ ಅಕ್ಷರ್ ಪಟೇಲ್ ಅವರನ್ನು ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ಈ ಅಪಾಯಕಾರಿ ಆಲ್ರೌಂಡರ್ಗೆ ಆಡಲು ಅವಕಾಶ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈ ಆಟಗಾರ ಬೇರೆ ಯಾರು ಅಲ್ಲ, ಅತ್ಯುತ್ತಮವಾದ ಆಲ್ರೌಂಡರ್ ಶಿವಂ ದುಬೆ ಅವರು. ಇದಕ್ಕೂ ಮುನ್ನ ಶಿವಂ ದುಬೆ ಅವರು 19 ಟಿ ಟ್ವೆಂಟಿ ಪಂದ್ಯಗಳಲ್ಲಿ 12 ಇನ್ನಿಂಗ್ಸ್ ಅನ್ನು ಆಡಿ ಅಪಾಯಕಾರಿ ಬ್ಯಾಟಿಂಗ್ ಆಡುವ ಮೂಲಕ ಎಲ್ಲರನ್ನು ಶಾಕ್ ಮಾಡಿದ್ದಾರೆ. ಮತ್ತು ಐಪಿಎಲ್ ನಲ್ಲಿಯೂ ಕೂಡ 150 ಸ್ಟ್ರೈಕ್ ರೇಟ್ ನೊಂದಿಗೆ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಮಾಡಿ ಎಲ್ಲರ ಮನಸ್ಸು ಗೆದ್ದಿದ್ದರು. ಮತ್ತು ಅಷ್ಟೇ ಅಲ್ಲದೆ ಶಿವಂ ದುಬೆ ಅವರು ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಕೂಡ ಮಾಡುತ್ತಾರೆ. ಮತ್ತು ಟೀಂ ಇಂಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಡ್ರಾಪ್ ಆದಾಗೆಲ್ಲ ಶಿವಂ ದುಬೆ ಅವರು ಅವರ ಸ್ಥಾನದಲ್ಲಿ ಆಡಿ ಭಾರತ ತಂಡವನ್ನು ಅನೇಕ ಪಂದ್ಯಗಳಲ್ಲಿ ಗೆಲ್ಲಿಸಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಅಕ್ಷರ್ ಪಟೇಲ್ ಅವರ ಸ್ಥಾನದಲ್ಲಿ ಶಿವಂ ದುಬೆ ಅವರಿಗೆ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಮಗೆ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಮಹತ್ವದ ಅಭಿಪ್ರಾಯವನ್ನು ತಿಳಿಸಿ.